ಕೆಲವು ದಿನಗಳಿಂದ ಸುರಿಯುತ್ತಿರುವ ಮಹಾಮಳೆಗೆ ಉಕ್ಕಿ ಹರಿಯುತ್ತಿರುವ ಸ್ವರ್ಣ ನದಿ ಮುಂಡ್ಲಿ ಅಣೆಕಟ್ಟಿಗೆ ಅಳವಡಿಸಲಾದ ಒಂಬತ್ತು ನೀರಿನ ದ್ವಾರಗಳನ್ನು ಈಗಾಗಲೇ ತೆರೆದ ಕಾರಣ ಅಣೆಕಟ್ಟಿನ ಮುಖಾಂತರ ನೀರು ಉಕ್ಕಿ ಹರಿಯುತ್ತದೆ ಮಲೆನಾಡಿನ ತಪ್ಪಲು ಪ್ರದೇಶದಲ್ಲಿ ಮಳೆಯಾದರೆ ಆ ಮಳೆ ನೀರು ಸ್ವರ್ಣ ನದಿಗೆ ಬಂದು ಸೇರಿ ಮುಂದೆ ಅಣೆಕಟ್ಟಿನಲ್ಲಿ ಉಕ್ಕಿ ಹರಿಯುತ್ತದೆ ಈ ಉಕ್ಕಿ ಹರಿಯುವ ನೀರಿನ ಸೌಂದರ್ಯವನ್ನು ನೋಡಲು ಬಹಳ ದೂರದಿಂದ ಪ್ರವಾಸಿಗರು ಮುಂಡ್ಲಿ ಅಣೆಕಟ್ಟಿನ ಬಳಿ ಭೇಟಿ ನೀಡುತ್ತಾರೆ